ಪರಿಹಾರಕ್ಕಾಗಿ ಅಹೋರಾತ್ರಿ ಧರಣಿ ನಡೆಸುತ್ತಿರುವ ರಾಮದುರ್ಗ ಸಂತ್ರಸ್ತರು. ಆಗಸ್ಟ್ 24, ಕಳೆದ ಹಿಂದಿನ ವರ್ಷದಲ್ಲಿ ಪ್ರವಾಹ ಉಂಟಾದ ಪರಿಣಾಮದಿಂದ ಮನೆ ಕಳೆದುಕೊಂಡು ರಾಮದುರ್ಗ ತಾಲೂಕಿನ ನೆರೆ ಸಂತ್ರಸ್ತರು ತಮಗೆ ದೊರೆಯಬೇಕಾದ ಪರಿಹಾರಕ್ಕಾಗಿ ಅಹೋರಾತ್ರಿ ಧರಣಿ ಮುಂದಾಗಿದ್ದಾರೆ. ಹಿಂದಿನ ವರ್ಷದಲ್ಲಿ ಉಂಟಾದ ಪ್ರವಾಹದಲ್ಲಿ ಮನೆ ಕಳೆದುಕೊಂಡವರ ಪೈಕಿ ಕೆಲವರ ಮನೆಗಳನ್ನು ಮಾತ್ರ ಸರ್ವೆ ಮಾಡಲಾಗಿದ್ದು ಉಳಿದವರ ಮನೆಗಳ ಸಮೀಕ್ಷೆ ಇನ್ನೂ ಸಹ ಆಗಿಲ್ಲ. ಪರಿಹಾರ ಸಿಗುವವರೆಗೂ ಅಹೋರಾತ್ರಿ ಧರಣಿ ನಡೆಸಲು ನಿರ್ಧರಿಸಿದ್ದಾರೆ. ಹೌದು, ರಾಮದುರ್ಗ ಪಟ್ಟಣದ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸುತ್ತಿರುವ ತಾಲೂಕಿನ ಹಂಪಿಹಳ್ಳಿ ಅವರಾದಿ ಗ್ರಾಮದ ಸಂತ್ರಸ್ತರು 2019 ಉಂಟಾದ ಭೀಕರ ಜಲಪ್ರಳಯದಲ್ಲಿ ನಾವೆಲ್ಲರೂ ಮನೆ ಕಳೆದುಕೊಂಡಿದ್ದೇವೆ. ಅದಲ್ಲದೆ ಈ ವರ್ಷ ಸುರಿದ ಮಳೆಯಿಂದಾಗಿ ಮತ್ತೆ ಗ್ರಾಮಕ್ಕೆ ನೀರು ನುಗ್ಗಿ ಹಾನಿ ಉಂಟಾಗಿದೆ. ನೆರೆ ಪರಿಹಾರಕ್ಕೆ ಕಳೆದ 1 ವರ್ಷದಿಂದ ಹೋರಾಟ ನಡೆಸುತ್ತಿದ್ದರೂ ಸಹ ಯಾವೊಬ್ಬ ಅಧಿಕಾರಿಯೂ ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆ ಆಲಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ವೇಳೆ ಮಹಿಳೆಯೋರ್ವಳು ಅಸ್ವಸ್ಥರಾಗಿದ್ದು ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿರುವ ಘಟನೆ ಕೂಡ ನಡೆದಿದೆ. ನಾನು 30 ವರ್ಷ ಹಿಂದಿ ಶಾಲೆಯೊಳಗೆ ನಾವೆಲ್ಲ ಊಟ ಮಾಡಿ ಬೆಳೆದವರು ದೊಡ್ಡ ಮಾತು ಹೇಳಿದ್ರು ಎಂತ ನೋಡಿ ಎಂತ ಉಪಕಾರ ಸ್ಮರಣೆ ಮುಂದೆ ಅಂದ್ರೆ ಅವ್ರು ಬಂದಿಯವರಲ್ಲಿ ಸೇವೆ ಸಚಿವರ ಸನ್ಮಾನ ವ್ಯಕ್ತಪಡಿಸಿ ನಾನು ಏನೇನು ಖರ್ಚು ಬಂದರೂ ನಾನು ನಿಭಾಯಿಸ್ತೀನಿ ಅನ್ನುವಂಥದ್ದು ಅದು ಅವರು ಅವರ ಔದಾರ್ಯಕ್ಕೆ ಅದೊಂದು ಅವರು ಚಿರಋಣಿಯಾಗಿ ಆ ಮಾತನ್ನು ಹೇಳಿದಾರೆ. ದಿನೇ ಇರಲಿ ನಮ್ಮ ಹೋರಾಟಗಾರರು ತಮ್ಮೆಲ್ಲ ಮಾಡ್ಕೊತಾರೆ ಅದು ಕೆಲವೊಂದು ಬರ್ತಾವು ಎಲ್ಲ ಅಂತ ಈ ದಾಸೋಹ ವ್ಯವಸ್ಥೆ ನಾವು ಮಾಡ್ತೇವೆ ಬಹಳ ಸಂತೋಷ ಆಗಿದೆ. ಹೋರಾಟಗಾರರ ಅವ್ರಿಗೆ ಬೆನ್ನೆಲುಬಿಗೆ ನಿಂತಿದ್ದಾರೆ ಅದನ್ನು ಅದೋ ಮುಂಚೆ ಅದನ್ನು ಈ ಭರವಸೆಗೆ ನಮ್ಮ ಜನ ನಮ್ಮ ನಿರಾಶ್ರಿತರು ಈ ಪ್ರವಾಹ ಬೀಳಿದ ಜನರು ಯಾರೂ ಅದಕ್ಕೆ ಒಪ್ಪೇ ಒಪ್ಪಲಿಲ್ಲ. ನಮಗೇನಿದ್ರು ಶೀಘ್ರದಲ್ಲೇ ನಮಗೆ ಇದು ಆಗಬೇಕು ತಕ್ಷಣ ನಮಗೆ ಪರಿಹಾರ ಸಿಗಬೇಕು ಅನ್ನೋಂಥ ಒಂದು ಒಕ್ಕರನ್ನ ಕೂಗಾಗಿತ್ತು. ಹಾಗಾಗಿ ನಾಳೆ ನಮಗೆ CM ಬರಬೇಕು ಅನ್ನುವಂಥದ್ದು ಅಂದರೆ ಇವತ್ತೇ ಬಂದಿದ್ದರು ಬೆಳಗಾವಿ ಜಿಲ್ಲೆಗೆ ಆದರೆ ಅವರಿಗೆ ಬರಲಿಲ್ಲ ಬರಬೇಕಾಗಿತ್ತು. ನಿಜವಾಗೂ ರೈತರ ಸಮಸ್ಯೆಗಳನ್ನು ಆಲಿಸಬೇಕಾಗಿತ್ತು ಬರಲಿಲ್ಲ ಅಂತಂದ್ರೆ ನಾಳೆಗೆ ಅವರಾದರೂ ಬರಬೇಕು ಅಥವಾ ಅವರೇನೋ ನಮ್ಮ ಉಸ್ತುವಾರಿ ಸಚಿವರನ್ನ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನ ನಮ್ಮ ಒಬ್ಬರು ದೂತರನ್ನಾಗಿ ಕಳಿಸ್ತೀನಿ ಅನ್ನುವಂಥದ್ದು ಮಾತನ್ನು ಹೇಳಿದಾರ ಅಂತನ್ನುವಂಥದ್ದು ವಿಷಯ ನಮಗೆ ತಿಳಿದಿರಲಿ. ಅದಕ್ಕಾಗಿ ಬರಲಿ, ನಮ್ಮ ಸ್ವಾಗತ. ನಮ್ಮ ಉಸ್ತುವಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಬರ್ತಾರಂದ್ರೆ ಅವ್ರ ಸ್ವಾಗತ. ಹೋರಾಟ 2ನೇ ದಿವಸ ಮುಕ್ತಾಯ ಆಗಿದೆ. 2ನೇ ದಿವಸಕ್ಕೆ ನಮ್ಮ ಬೆಳಗಾವಿ ಜಿಲ್ಲೆಯ ರಾಜ್ಯಸಭಾ ಸದಸ್ಯರು ರೈತ ಮೋರ್ಚಾದವರು ಆಗಿರುವಂಥ ಕರಾಡಿಯವರು ಬಂದು ಈ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ನಾನು ಮುಖ್ಯಮಂತ್ರಿಗಳಿಗೆ ಜಲಸಂಪನ್ಮೂಲ ಸಚಿವರು ಉಸ್ತುವಾರಿ ಸಚಿವರಿಗೆ ನಾನು ಈ ವಿಷಯವನ್ನು ಮನದಟ್ಟು ಮಾಡಿಕೊಡುವಲ್ಲಿ ನಾವು ಬಹಳ ಪ್ರಯತ್ನ ಮಾಡ್ತೀನಿ, ನಿಮಗೆ ಶೀಘ್ರದಲ್ಲೇ ಪರಿಹಾರ ಸಿಗುವಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಅವರು ಇಲ್ಲಿ ಭರವಸೆಯನ್ನು ಕೊಟ್ಟು ಹಲವಾರು ವಿಷಯಗಳನ್ನು ನಾವು ಚರ್ಚೆ ಮಾಡಬೇಕಾದ್ರೆ ಕೂಡ ವಿಷಯ ಇರಲಿ. ನಾಳೆಯ ಹೋರಾಟದ ಉದ್ದೇಶ ನಾಳೆಯ ಬೆಳವಣಿಗೆಗಳ ಬಗ್ಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿಕ್ಕೆ ಮುಕ್ತ ಅವಕಾಶ ಎಲ್ಲ ಲೀಡರ್ಗಳಿಗೂ ಕೂಡ ಐತಿ. ದಯಮಾಡಿ ಈ ಒಂದು ಹೋರಾಟಕ್ಕೆ ಬಲ ಕೊಡುವಂಥ ಯಾವುದೇ ಸೂಚನೆ ಇದ್ದರೂ ಕೂಡ ಮುಕ್ತವಾಗಿ ನಾವು ತಗೊಳ್ಳುವಂಥ ಒಂದು ವ್ಯವಸ್ಥೆನೆ ಮಾಡ್ತೀವಿ. ಇದು ಹೋರಾಟದ ಒಂದು ಮುಂಚಿನ ತಗೊಂಡು ನಿರ್ಧರಿಸಿ ಅನ್ನುವಂಥ ಒಂದು ವಿಚಾರ. ಇನ್ನು 2ನೇದ್ದು ಇಲ್ಲಿರುವಂಥ ವೇದಿಕೆ ನಿರ್ವಹಣೆ ಮಾಡುವಂಥ ಸಂದರ್ಭದಾಗ ವೇದಿಕೆಗೆ ಕೆಲವೊಂದಿಷ್ಟು ಹಣದ ಅವಶ್ಯಕತೆ ಇರ್ತೈತಿ. ಜೊತೆಗೆ ವೇದಿಕೆಯಲ್ಲಿರುವಂಥ ಅಹೋರಾತ್ರಿಧರಣಿ ಮತ್ತು ಉಪವಾಸ ಸತ್ಯಾಗ್ರಹ ಇರುವುದರಿಂದ ಶೀಘ್ರ ಪರಿಹಾರವನ್ನು ಕೊಟ್ಟರೆ ಅಥವಾ ವಿಶೇಷ ಪ್ಯಾಕೇಜನ್ನು ಘೋಷಿಸಿದ್ರೆ ನಾವು ನಾಳೆ ಈ ಧರಣಿಯನ್ನು ಕೈಗೊಳ್ತೀವಿ. ಇಲ್ಲ ಅಂದರೆ ಅದಕ್ಕೊಂದು ಸ್ಪಷ್ಟತೆ ಸಿಗಲಿಲ್ಲ ಅಂದರೆ ನಾವು ನಾಳೆಯಿಂದ ಕೂಡ ನಿರಂತರವಾಗಿ ನಾವು ಅಹೋರಾತ್ರಿ ಧರಣಿಯನ್ನು ಕೈಗೊಳ್ತೀವಿ ಅಂತ ಈ ಮಾಧ್ಯಮಗಳ ಮೂಲಕ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ.